ಪ್ರೀತಿ ಸ್ವರೂಪನೂ ಸರ್ವಶಕ್ತನೂ ಆದ ಯೇಸುವಿನ ನಾಮದಲ್ಲಿ ನಿಮಗೆ ವಂದನೆಗಳು. ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ಸಂಕಟ ಸಮಸ್ಯೆಗಳು, ಹಗಲಲ್ಲಿ ಚೆನ್ನಾಗಿದ್ದು ರಾತ್ರಿಯಲ್ಲಿ ಮಲಗಲು ನಿದ್ದೆ ಬರುವುದಿಲ್ಲ, ಚಿಂತೆಗಳು ಹೆಚ್ಚಾಗಿ ಕ್ರೂರ ಮುಗಗಳು, ಹಾವುಗಳು, ಪ್ರಾಣಿಗಳು ನಮ್ಮನ್ನು ಅಟ್ಟಿಸಿಕೊಂಡು ಬರುವ ಹಾಗೆ ನಮ್ಮವರೇ ನಮ್ಮನ್ನು ಮೋಸ ಮಾಡುವಂತೆಯೂ ನಮ್ಮವರೇ ನಮ್ಮನ್ನು ಕೈಬಿಡುವಂತೆಯೂ ಎಲ್ಲ ನಾಶವಾಗುವ ರೀತಿಯಲ್ಲಿಯೂ ಯಾರೋ ನಮ್ಮನ್ನು ಓಡಿಸಿಕೊಂಡು ಬರುವಂತೆಯೂ ಬೆಂಕಿ ನೀರು ಮೇಲಿಂದ ಬೀಳುವುದು ಯಾರೋ ನಮ್ಮನ್ನು ಕೊಲ್ಲುವಂತೆಯೂ ಸತ್ತವರು ನಮ್ಮೊಂದಿಗೆ ಮಾತನಾಡುವ ಹಾಗೆಯೂ ರಾತ್ರಿಗಳೆಲ್ಲ ಓಡಿ ಓಡಿ ನಮ್ಮನ್ನೇ ಕಾಪಾಡಿಕೊಳ್ಳಲು ಪ್ರಯಾಸ ಪಡುವಂತೆಯೂ ಭಯ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಸುಖವಾಗಿ ನಿದ್ರಿಸಲು ಸಾಧ್ಯವಾಗುತ್ತಿಲ್ಲವೋ ಇವೆಲ್ಲವೂ ಸೈತಾನನ ಕುತಂತ್ರಗಳು. ಈ ದಿನ ನಾವು ಈ ಪ್ರಾರ್ಥನೆ ಮಾಡೋಣ. ನನ್ನೊಡನೆ ನೀವು ಏಕೀಭವಿಸಿ ಪ್ರಾರ್ಥಿಸಿರಿ. ಪರಾತ್ಪರನಾದ ಯೇಸುವು ತಾನೇ ನಿಮ್ಮೊಡನೆ ಇದ್ದು ನಿಮಗೆ ಎಲ್ಲ ಸಮಸ್ಯೆಗಳಿಂದ ದೂರ ಮಾಡಿ ನಿಮಗೆ ಸಹಾಯ ಮಾಡುವನು. ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನು ಉನ್ನತನು ಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ಯೇಸುವೆ, ನಿನ್ನ ಸನ್ನಿಧಾನಕ್ಕೆ ನಾನು ಬಂದಿದ್ದೇನೆ ಕರ್ತನೆ. ನನ್ನನ್ನು ನೋಡುವ ದೇವರು, ನನ್ನನ್ನು ಆವರಿಸುವ ದೇವರು, ನನ್ನ ಜೊತೆಯಲ್ಲಿರುವ ದೇವರು, ನನಗೆ ಜಯವನ್ನು ಕೊಡುವ ದೇವರು, ಸುಖವನ್ನು ಸುಖ ನಿದ್ರೆಯನ್ನು ದಯಪಾಲಿಸಲಿಕ್ಕೆ ಶಕ್ತನಾಗಿರುವ ಕರ್ತನ ಪ್ರಸನ್ನತೆಗೆ ನಾನು ಬಂದಿದ್ದೇನೆ. ಇಗೋ ಕರ್ತನೆ, ರಾತ್ರಿಯ ಜಾವಗಳಲ್ಲಿ ನಾನು ಯಾವುದಕ್ಕೂ ಭಯಪಡದ ಹಾಗೆ ಕನಸುಗಳಲ್ಲಿಯೋ ಆಲೋಚನೆಗಳಲ್ಲಿಯೋ ಚಿಂತೆಗಳಲ್ಲಿಯೋ ನನ್ನನ್ನು ಆವರಿಸಲಿಕ್ಕೆ ಬರುವ ಸೈತಾನನನ್ನು ಲಯ ಮಾಡಿ, ಯಾವುದು ಸ್ವಾಮಿ ದೇವರ ನನ್ನ ಹತ್ತಿರಕ್ಕೆ ಬಾರದ ಹಾಗೆ ನನ್ನನ್ನು ಇಡಲಿಕ್ಕೆ ಬರೆಯುವಂಥ ಮೃಗಗಳಾಗಲಿ, ಕೆಟ್ಟ ಕನಸುಗಳಾಗಲಿ, ಹಳೆಯ ದುಷ್ಟ ಕಾರ್ಯಗಳ ರೂಪದಲ್ಲಿ ಹಿಂತಿರುಗಿ ಬರುವ ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇನೆ. ನಿದ್ರೆಯಲ್ಲಿ ಮರಣವನ್ನು ಮರಣಿಸಿದವರನ್ನು ನನ್ನ ಕಡೆಗೆ ಕಳುಹಿಸುವ ಸೈತಾನನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಬಂಧಿಸುತ್ತೇನೆ. ದೇವರಾತ್ಮನೇ ನಿನ್ನ ಬೆಂಕಿಯನ್ನು ಕಳುಹಿಸು, ಎಲ್ಲ ಸೈತಾನನ ಕಾರ್ಯಗಳನ್ನು ಇಲ್ಲದೆ ಮಾಡು. ಯೇಸುವೆ, ನಿನ್ನ ಶಿಲುಬೆಯ ಮೇಲೆ ನಿನ್ನ ರಕ್ತವನ್ನು ಸುರಿಸಿದ್ದಿ, ಆ ರಕ್ತವನ್ನು ಚಿಮುಕಿಸಿ ಪರಿಶುದ್ಧಗೊಳಿಸು ನನ್ನನ್ನು, ನನ್ನ ಕುಟುಂಬವನ್ನು. ನನ್ನ ಕುಟುಂಬದ ಕಡೆಗೆ ಅಪ್ಪ ಸೈತಾನನು ಕಣ್ಣೆತ್ತಿ ನೋಡದ ಹಾಗೆ ನೀನು ಕರ್ತನೆ ಅವನನ್ನು ನಿನ್ನ ರಕ್ತದಿಂದ ತೊಳೆ ಸ್ವಾಮಿ ದೇವರೇ, ಅವನನ್ನು ದೂರ ಮಾಡು ಕರ್ತನೆ. ನೀನಿರುವಾಗ ಅವನು ಹತ್ತಿರ ಬರಲಿಕ್ಕೂ ಸಾಧ್ಯವಿಲ್ಲ. ನಿನ್ನ ದೇವದೂತರನ್ನು ಕರ್ತನೆ ದಂಡಿಳಿಸಿ ನನ್ನ ಕುಟುಂಬದ ಸುತ್ತಲೂ ನೀನು ಕಾವಲಾಗಿರಿಸು. ಅಪದೇವರ ದುರಾತ್ಮನ ಕಾರ್ಯಗಳು ಇರುವುದಾದರೆ ಹಿಡಿದು ನಾಶನಗೊಳಿಸು. ಯಾವುದೇ ರೀತಿಯಂಥ ಯೋಚನೆಗಳು ಕುತಂತರಗಳು ಇದ್ದರೆ ನಾಶ ಮಾಡು. ನನ್ನ ವಿರುದ್ಧವಾಗಿ ನನ್ನ ಶತ್ರುಗಳಾಗಲಿ ದುಷ್ಟನ ಆಗಲಿ ಯಾವುದೇ ಕಾರ್ಯಗಳನ್ನು ಮಾಡಿರುವುದಾದರೆ ಅದು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ನಿದ್ರೆಗಳಲ್ಲಿ ಕ್ರೂರ ಮುಖಗಳು ನನ್ನನ್ನು ಬಿಟ್ಟು ಓಡಿ ಹೋಗಲಿ ಸ್ವಾಮಿ. ಸೈತಾನನ ಕಾರ್ಯಗಳು ನನ್ನ ಹತ್ತಿರಕ್ಕೂ ಸುಳಿಯದ ಹಾಗೆ ನಿನ್ನ ಕೃಪೆ ನನ್ನನ್ನು ಆವರಿಸಿಕೊಳ್ಳಲಿ ಕರ್ತನೆ. ಪ್ರೀತಿಯ ದೇವರೇ, ಈ ದಿನ ನನಗೆ ಕೊಟ್ಟಂಥ ಸಂರಕ್ಷಣೆಗಾಗಿ ನಿನಗೆ ವಂದನೆ ಮಾಡುತ್ತೇನೆ. ನಾನು ಕೃತಜ್ಞತನು. ನನ್ನ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸು. ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ನಿನ್ನ ಕರುಣೆ ಇರಲಿ. ನನ್ನ ಜೀವಮಾನದಲ್ಲೆಲ್ಲ ನಂಬಿಕೆಗೆ ಯೋಗ್ಯನಾದ ದೇವರಾಗಿರುವ ನಿನ್ನ ಮಗನಾಗಿರುವಂತೆಯೂ, ಯಾಕೆಂದರೆ ನೀನು ಯುಗ ಯುಗಾಂತರಗಳಿಗೂ ಇರುವಾತನು. ನಾನು ಎದುರಿಸುತ್ತಿರುವ ಎಲ್ಲವನ್ನು ಅರಿತಿದ್ದಿ. ನನ್ನ ಕಣ್ಣುಗಳನ್ನು ತೆರೇ. ಆಗ ನಾನು ಎದುರಿಸುತ್ತಿರುವ ಪರಿಸ್ಥಿತಿಗಳಲ್ಲಿ ನೀನು ಹತ್ತಿರ ಇರುವುದನ್ನು ನೋಡುತ್ತೇನೆ. ಕಳವಳದ ಸಮಯದಲ್ಲಿ ನನಗೆ ಸಮಾಧಾನ ಕೊಡು. ಕಷ್ಟಗಳ ಮಧ್ಯದಲ್ಲಿ ನನ್ನ ಹೃದಯವನ್ನು ಸಾಂತ್ವನಗೊಳಿಸು. ಚಿಂತೆಯ ಸಮಯದಲ್ಲಿ ನನ್ನ ಎಲ್ಲ ಚಿಂತಾಭಾರದಿಂದ ಮೇಲೆ ಆಕರು ನನಗೆ ಕಲಿಸಿಕೊಡು ದೇವರೇ. ನೀನು ಪ್ರೀತಿಯಲ್ಲಿ ಐಶ್ವರ್ಯವುಳ್ಳವರು. ನನ್ನ ಭರವಸೆಯು, ನನ್ನ ಕೋಟೆಯು, ನನ್ನ ದುರ್ಗವು. ನಾನು ಬಳಲಿ ಹೋದಾಗ ನಾನು ನಿನ್ನನ್ನು ಆಶ್ರಯಿಸುವೆನು. ನನ್ನನ್ನು ಹೊಸ ಚೈತನ್ಯದಿಂದ ತುಂಬಿಸು. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ಬೆಳಕಾಗಿದೆ. ಆದುದರಿಂದ ನಾನು ಎಡವಿ ಬೀಳುವುದಿಲ್ಲ. ನನ್ನ ಹೃದಯದಲ್ಲಿ ನಿನ್ನ ಪ್ರಸನ್ನತೆ ನಿರಂತರವಾಗಿರಲಿ. ನಾನು ಜೀವಿಸುವ, ನಿದ್ರಿಸುವ, ನಾನು ಕೆಲಸ ಮಾಡುವ ಎಲ್ಲ ಸ್ಥಳದಲ್ಲಿ, ನಾನಿರುವ ಮನೆಯಲ್ಲಿ ಯೇಸುವೇ ನನ್ನ ದೇವರೇ, ಹತ್ತಿರವೇ ಇರುವವನೇ, ಕಷ್ಟಗಳ ಸಮಯದಲ್ಲಿ ನನ್ನನ್ನು ಕೈ ಹಿಡಿಯುವವನೇ, ನನ್ನ ಸಹಾಯ ಹಸ್ತವನ್ನು ನಿನ್ನ ಕೈಯಲ್ಲಿ ಕೊಡುತ್ತೇನೆ. ನಾನು ಕಾರ್ಗತ್ತಲಿನಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆದರೆನು. ನನ್ನ ಒಳ್ಳೆಯ ಕುರುಬನೇ, ಕಾಯುವ ಕರ್ತನೇ, ಪರಾಂಬರಿಸುವ ನನ್ನ ದೇವರೇ, ರಾತ್ರಿಯ ಜಾವಗಳಲ್ಲಿಯೂ ನನ್ನನ್ನು ಕಾಯುವವನೇ, ನೀನು ತೂಕಡಿಸುವುದಿಲ್ಲ, ನಿದ್ರಿಸುವವನಲ್ಲ ಕರ್ತನಾದ ಯೇಸು. ಸಮಾಧಾನವು, ದೀರ್ಘಶಾಂತಿಯು,
ನೆಲೆಗೊಂಡಿರಲಿ ಎಂಬುದಾಗಿ ವಾಗ್ದಾನ ಕೊಟ್ಟವನೇ. ಆ ಸಮಾಧಾನ ಶಾಂತಿ ನನ್ನ ಹೃದಯವನ್ನು ಹೊಕ್ಕಲಿ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯದಾಯಕನೇ. ಮುರಿದ ಮನಸ್ಸುಗಳನ್ನು ಕಟ್ಟುವವನೇ. ಈ ಲೋಕದ ಯಾತ್ರೆಯಲ್ಲಿ ನಮ್ಮ ನಾವಿಕನು ನೀನಾಗಿದ್ದೆ. ಸಮುದ್ರದ ಅಲೆಗಳಂತೆ ಬರುವ ಕಷ್ಟಗಳಲ್ಲಿ ನೀನು ಹತ್ತಿರವಿದ್ದು ನನ್ನನ್ನು ನಿರುತ್ಸಾಹಗೊಳಿಸದೆ ಧೈರ್ಯಗೊಳಿಸದೆ ಯಾವಾಗಲೂ ನಿನ್ನಲ್ಲಿ ಸಂತೋಷಿಸಲು ಸಹಾಯ ಮಾಡು. ದೈವಿಕ ಬಲ ನನಗೆ ಸಿಗಲಿ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ ಎಂದು ವಾಗ್ದಾನ ಕೊಟ್ಟ ಆತನೇ, ನನ್ನ ಹೃದಯದಲ್ಲಿ ಕಳವಳವಿರುವುದಿಲ್ಲ. ಯಾಕೆಂದರೆ ನೀನಿರುವೆ ಸ್ವಾಮಿ. ಅಪ ಸೈತಾನನು, ದುಷ್ಟನು, ಒಳ್ಳೆಯದನ್ನು ವಿರೋಧಿಸುವವನು, ಭಯಗಳನ್ನು ಚಿಂತೆಗಳನ್ನು ತರುವಾತನು, ಈ ಎಲ್ಲ ಸೈತಾನನ ಕುತಂತ್ರಗಳಿಂದ ನನ್ನನ್ನು ಬಿಡಿಸಿದ್ದಿ, ಸ್ವಾತಂತ್ರ್ಯ ಕೊಟ್ಟಿದ್ದಿ. ನನ್ನ ಭವಿಷ್ಯ ದೃಢವಾಗಿದೆ ಎಂದು ನಂಬುತ್ತೇನಪ್ಪ. ನಿನ್ನ ಪ್ರೀತಿಯು ಅಂತ್ಯವಿಲ್ಲದ್ದು. ನನ್ನ ನಂಬಿಕೆಯು ಆದಿಯೂ ಅಪ ಅಂತ್ಯವು ನಿನ್ನಲ್ಲಿಯೇ ಸ್ವಾಮಿ. ನನ್ನ ನಂಬಿಕೆ ನಿನ್ನಲ್ಲೇ ಸ್ವಾಮಿ. ಸಕಲ ಕಾರ್ಯಗಳು ನಿನ್ನ ಹಿಡಿತದಲ್ಲಿವೆಯೇ. ನೀನು ಸ್ವಾಮಿ, ನಿನ್ನ ಸಿಂಹಾಸನವು ಕರ್ತನೆ. ಆಕಾಶವು ನಿನ್ನ ಸಿಂಹಾಸನವು, ಭೂಮಿ ನಿನ್ನ ಪಾದಪೀಠವು. ದೇವರೇ, ನಿನ್ನ ವಾಕ್ಯವೇ ಹೇಳುವಂತೆ ರೋಮ 8:38 ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ವಿಶ್ವಾಸವುಂಟು, ಆ ನಿಶ್ಚಯವುಂಟು. ನಿನ್ನ ಪ್ರೀತಿಯು ಎಷ್ಟೋ ಉನ್ನತವಾಗಿದೆ. ಯಾವುದು ನನ್ನನ್ನು ನಿನ್ನಿಂದ ಅಗಲಿಸಲಾರದು ಎಂದು ನಾನು ನಂಬುತ್ತೇನೆ ಸ್ವಾಮಿ. ಅಪ್ಪ, ನಿನ್ನ ಮಿತಿಯಿಲ್ಲದ ಪ್ರೀತಿಗಾಗಿ ವಂದನೆ. ನಿನ್ನ ನಿರಂತರವಾದ ಪ್ರೀತಿ ನನ್ನ ಎಲ್ಲ ದುಃಖವನ್ನು ನಿವಾರಿಸಿದೆ. ನನ್ನ ಹೃದಯದ ಭಾರಗಳನ್ನು, ನನ್ನ ಭುಜಗಳ ಮೇಲಿರುವ ಬಾಧ್ಯತೆಗಳನ್ನು ಹಗುರ ಮಾಡಿದ್ದಕ್ಕಾಗಿ, ನಿನ್ನ ಪ್ರೀತಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ನನ್ನ ನಂಬಿಕೆ ನಿರೀಕ್ಷೆ ನಿನ್ನಲ್ಲಿಯೇ. ನನ್ನ ಶರೀರದ ಮೇಲೋ ಆತ್ಮದ ಮೇಲೋ ಹಿಡಿತ ಇರುವುದು ನಿನಗೆ ಮಾತ್ರವಲ್ಲವೇ ಸ್ವಾಮಿ. ನಾನು ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ನಿನ್ನಿಂದಲೇ ನನ್ನ ಸಹಾಯವು ಬರುವುದು. ನನ್ನನ್ನು ಯಾವಾಗಲೂ ಅನಾಥನನ್ನಾಗಿ ಬಿಡುವವನಲ್ಲ, ತೊರೆದು ಬಿಡುವವನಲ್ಲ, ಮರೆತು ಬಿಡುವವನಲ್ಲ. ನನ್ನನ್ನು ಕಾಯುವವನು, ನನ್ನನ್ನು ಪ್ರೀತಿಸುವ ದೇವರು, ಯಾವ ಕೇಡು ನನ್ನ ಮೇಲೂ ನನ್ನ ಬಳಿಗೂ ಸುಳಿಯದ ಹಾಗೆ ರಕ್ಷಿಸುವ ದೇವರು ನೀನು. ನೀನು ಪರಿಶುದ್ಧನು. ನಿನ್ನ ಪ್ರಸನ್ನತೆ ನನ್ನ ತನುಮನಗಳ ಮೇಲೆ ತುಂಬಿಸುವವನು, ನನ್ನ ಮನಸ್ಸನ್ನು ಶುದ್ಧಿ ಮಾಡುವವನು ನೀನೆಯಪ್ಪ. ಯೇಸುವೆ, ನಿನ್ನ ಪರಿಶುದ್ಧ ರಕ್ತವನ್ನು ನನ್ನ ಎಲ್ಲ ನಕಾರಾತ್ಮಕವಾದ ಆಲೋಚನೆಗಳಲ್ಲಿ ಲಯ ಮಾಡಲಿ. ನನಗಾಗಿ ಅಲ್ಲದೆ ಎಲ್ಲ ದುರಾತ್ಮನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಲಿ. ನೀನು ಮಾತ್ರವೇ ನನ್ನ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ಮುರಿದ ಮನಸ್ಸುಗಳನ್ನು ಕಟ್ಟುವವನು ನೀನೇ. ಬಿಡುಗಡೆಗೆ ಶಕ್ತನು ಯೋಗ್ಯನು ನೀನೇ. ಬಲಹೀನ ಮನಸ್ಸುಗಳನ್ನು ಬಲಪಡಿಸು. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸುವಂಥ ಅಪ್ಪ, ಈ ಪ್ರಾರ್ಥಿಸುವಂಥ ಎಲ್ಲರ ಮೇಲೆ ನಿನ್ನ ಆತ್ಮವನ್ನು ಸುರಿಸು. ಅವರ ಹೃದಯಗಳಲ್ಲಿ ತುಂಬಿ ಹೊರಸೂಸಲಿ. ಬಲಹೀನರಿಗೆ ಬಲವನ್ನು, ಕುಗ್ಗಿದವರಿಗೆ ಸಾಂತ್ವನವನ್ನು ಕೊಡುವವನು ನೀನಲ್ಲವೇ? ಎಲೆ ಕಷ್ಟಪಡುವವರೇ, ಒರೆ ಒತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಿನ್ನಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕೆಂದು ತೀರ್ಮಾನಿಸಿದ್ದೇನಪ್ಪ. ನಿನ್ನ ಪ್ರಸನ್ನತೆಗೆ ಬಂದಿದ್ದೇನೆ. ಈ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾನೆ. ಭಯದ ಜಾಗದಲ್ಲಿ ನಂಬಿಕೆಯನ್ನು ಆರಿಸಿಕೊಳ್ಳುತ್ತೇನೆ. ಅಪನಂಬಿಕೆಯ ಜಾಗದಲ್ಲಿ ನಂಬಿಕೆಯನ್ನು ಆರಿಸಿಕೊಳ್ಳುತ್ತೇನೆ. ನಿರೀಕ್ಷೆ ಇಲ್ಲದ ಸಮಯದಲ್ಲಿ ನಿರೀಕ್ಷೆಯನ್ನು ಪಡೆಯುತ್ತೇನೆ. ಅಪ್ಪ, ನಮ್ಮ ಭರವಸೆಯು ಗುರಾಣಿಯು ಕೋಟೆಯು ನೀನಾಗಿದ್ದಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕೂಗಿ ಕರೆಯುವಾಗ ಹತ್ತಿರದಲ್ಲಿರುವ ದೇವರೇ, ಭಯಪಡಬೇಡ, ಇಗೋ ನಾನೇ ನಿನ್ನೊಂದಿಗಿರುವೆನು. ಕಳವಳಗೊಳ್ಳಬೇಡ, ಯಾಕೆಂದರೆ ನಾನೇ ನಿನ್ನ ದೇವರು. ನಾನು ನಿನಗೆ ಸಹಾಯ ಮಾಡುತ್ತೇನೆ, ಬಲಪಡಿಸುತ್ತೇನೆ. ನಾನೇ ನಿನ್ನನ್ನು ನನ್ನ ಬಲಗೈಯಿಂದ ಎತ್ತಿ ಹಿಡಿಯುತ್ತೇನೆ ಎಂದು ನನಗೆ ಮಾತು ಕೊಟ್ಟಿದ್ದೀಯಲ್ಲವೇ. ನಿನ್ನ ಮಾತುಗಳು ಸತ್ಯ. ನಾನು ಭಯಪಡುವುದಿಲ್ಲ ದೇವರೇ, ದಿಗ್ಭ್ರಮೆಗೊಳ್ಳುವುದಿಲ್ಲ, ಯಾಕೆಂದರೆ ನೀನೇ ನನ್ನ ದೇವರು. ನನ್ನ ಪಕ್ಕದಲ್ಲಿ ನೆರಳಿನೋಪಾದಿಯಲ್ಲಿ ಸದಾ ಇರುವವನು ನೀನು. ನಿನ್ನ ವಾಕ್ಯವು ಅಪಾದೇವರೇ ಹೇಳುವಂತೆ, ನದಿಗಳನ್ನು ದಾಟುವಾಗಲೂ, ಕಾರ್ಗತ್ತಲಿನಲ್ಲಿ ನಡೆಯುವಾಗಲೂ
ನಾನು ನಿನಗೆ ಹತ್ತಿರವಾಗಿರುತ್ತೇನೆ ಎಂದು ಹೇಳಿದ್ದೀಯಲ್ಲವೇ. ನಿನಗೆ ವಂದನೆ ಸ್ವಾಮಿ, ನಿನಗೆ ವಂದನೆ. ನಿನ್ನ ವಾಕ್ಯದಲ್ಲಿ ನನಗೆ ಕೊಟ್ಟಿರುವ ಧೈರ್ಯಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಲ್ಲಿ ನಾನಿರುವೆನು, ನನಗೆ ಯಾವುದೇ ಭಯವಿಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ನನ್ನನ್ನು ಇಟ್ಟುಕೊಂಡು ಸಂರಕ್ಷಿಸುತ್ತಿ. ನನ್ನ ಹೃದಯ ಮನಸ್ಸುಗಳನ್ನು ನನ್ನ ಪ್ರೀತಿಯಿಂದ ತುಂಬಿಸು. ಭಾರವುಳ್ಳ ಮನಸ್ಸಿನಲ್ಲಿರುವ ಜಾಗರಗೊಳಿಸು. ಮನಸ್ಸನ್ನು ನೂತನಗೊಳಿಸು. ಮಾನಸಿಕವಾಗಿ ಬಲಹೀನವಾಗಿರುವ ನನ್ನನ್ನು ಬಲಪಡಿಸು. ಕುಟುಂಬದ ಎಲ್ಲ ಭಾರಗಳಿಂದ, ಕೆಲಸದ ಒತ್ತಡಗಳಿಂದ ನನಗೆ ಸಹಾಯ ಮಾಡು. ಭಾರವುಳ್ಳ ಮನಸ್ಸುಗಳನ್ನು ಆಧರಿಸು. ಅನಾರೋಗ್ಯದಲ್ಲಿರುವ ನನ್ನ ದೇಹವನ್ನು ನೀನು ಮುಟ್ಟಿ ಆರೋಗ್ಯ ಕೊಡು. ನೀನು ಮಹಿಮಾ ಸ್ಥಾನದಲ್ಲಿ ಇರುವ ಆತನು, ಆಸನಾರೂಢನಾಗಿರುವ ಆತನು, ಎಲ್ಲವನ್ನು ನಿನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಆತನು. ನಿನ್ನ ನಾಮದಲ್ಲಿ ಕೇಳಿಕೊಳ್ಳುವ ಪ್ರತಿಯೊಂದು ಉತ್ತರಿಸಲ್ಪಡುವುದೆಂದು ನಾನೇ ಬಲ್ಲೆನು. ನಿನ್ನಿಂದ ಅಲ್ಲದೆ ಇರುವ ಪ್ರತಿಯೊಂದು ಅಪ್ಪ, ನಿನ್ನಿಂದ ಆಗದೆ ಇರುವ ಕಾರ್ಯವು ಒಂದೂ ಇಲ್ಲ ಅಪ್ಪ ದೇವರೇ. ನೋವು, ದುಃಖ, ರೋಗ, ಮಾನಸಿಕ ಒತ್ತಡ, ಸೋಂಕಿನ ಒತ್ತಡ ಎಲ್ಲವೂ ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಲಿ. ಎಲ್ಲವೂ ಕಡಿಮೆಯಾಗಿ ಇಲ್ಲದೆ ಹೋಗಲಿ. ನನ್ನ ಜೀವಿತದ ಅಲೆಗಳನ್ನು ಶಾಂತಗೊಳಿಸು. ನಿನ್ನ ಆಶೀರ್ವಾದಗಳಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿಯೇ ನನಗೆ ಮಾರ್ಗ, ನಿನ್ನಲ್ಲಿಯೇ ನನಗೆ ಜೀವ. ನೀನೇ ಸಮೃದ್ಧಿ, ನೀನೇ ನನ್ನನ್ನು ಬಲಪಡಿಸುವವನು, ಧೈರ್ಯಗೊಳಿಸುವವನು, ಪ್ರೀತಿಸುವವನು, ಒಳ್ಳೆಯದನ್ನು ಮಾಡುವವನು. ನಿನಗೆ ಸ್ತೋತ್ರ. ನನ್ನನ್ನು ಸೈತಾನನಾಗಲಿ, ಸೈತಾನನ ಕ್ರಿಯೆಗಳಾಗಲಿ, ಇಗೋ ಸ್ವಾಮಿ ದೇವರೇ, ನನ್ನನ್ನು ಪೂರ್ಣವಾಗಿ ನಿನ್ನ ಕೈಯಲ್ಲಿ ಕೊಟ್ಟಿರುವ ನನ್ನ ಕನಸುಗಳಲ್ಲಾಗಲಿ, ಆಲೋಚನೆಗಳಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಶರೀರದ ಮೇಲಾಗಲಿ ಸೈತಾನವನ್ನು ಏನು ಮಾಡಲಿಕ್ಕಾಗುವುದಿಲ್ಲ. ಇದನ್ನು ನಾನು ನಂಬುತ್ತೇನೆ ಸ್ವಾಮಿ. ಸರ್ವಶಕ್ತನ ಆಶ್ರಯದಲ್ಲಿರುವವನು ಸುರಕ್ಷಿತನಾಗಿರುವನು. ಯಾವ ಕೇಡು ನಿನ್ನ ಗುಡಾರದ ಬಳಿಗೂ ಬರುವುದಿಲ್ಲ ಎಂದು ಮಾತು ಕೊಟ್ಟಿದ್ದೀಯಲ್ಲವೇ. ನಿನ್ನಲ್ಲಿ ನಾನು ಭರವಸೆ ಇಡುತ್ತೇನೆ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ರಾತ್ರಿಯ ಜಾವಗಳಲ್ಲಿ ನನ್ನ ಪಕ್ಕದಲ್ಲಿದ್ದು ನನ್ನನ್ನಾಧರಿಸಿ ನಾನೇ ನಿನ್ನೊಟ್ಟಿಗಿರುತ್ತೇನೆಂಬ ಮಾತನ್ನು ನಿಜ ಮಾಡಿ ನನ್ನನ್ನು ಸಂತೋಷಗೊಳಿಸು. ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ಧೈರ್ಯಗೊಳಿಸಿದ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸ್ವಾಮಿ, ಎಲ್ಲ ಮಹಿಮೆ ನಿನಗೆ ಸ್ವಾಮಿ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನನ್ನನ್ನು, ನನ್ನ ಕುಟುಂಬವನ್ನು, ಕುಟುಂಬದಲ್ಲಿರುವ ಎಲ್ಲ ಸದಸ್ಯರನ್ನು, ನನ್ನ ಸ್ನೇಹಿತರನ್ನು, ಬಂಧುಗಳನ್ನು ನಿನ್ನ ಕರದಲ್ಲಿ ಒಪ್ಪಿಸಿಕೊಂಡು ಸುಖವಾಗಿ ಚಿಂತಿಸದೆ ಧೈರ್ಯವಾಗಿ ಮಲಗಲಿಕ್ಕೆ ಕೃಪೆ ತೋರಿಸಬೇಕೆಂದು ಯೇಸುವಿನ ಉನ್ನತವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಕರ್ತನೇ. ಆಮೇನ್, ಆಮೇನ್, ಆಮೇನ್.